ಒಂದು ಊರ್ನಲ್ಲಿ ಸಾರಿಕಾ ಅಂತ ಒಂದು ಹುಡುಗಿ ಇದ್ಲು. ಅವಳಿಗೆ ಮದುವೆ ಆಗ್ಲಿಲ್ಲ. ಅವಳು ನೋಡೋಕೆ ಚೆನ್ನಾಗೇ ಇಲ್ಲ ಅಂತ ಯಾರು ಅವಳ ಹತ್ರ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಒಂದು ದೆವ್ವ ಮಾತ್ರ ಅವಳ ಹತ್ರ ಚೆನ್ನಾಗಿ ಮಾತಾಡ್ತಾ ಇತ್ತು. ಅವಳೊಂದಿನ ಊರಿನ ಹೊರಗೆ ಇರುವಂತ ಒಂದು ಕಾಡಲ್ಲಿ ಹೋಗಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಅಲ್ಲಿ ಮರದ ಹಿಂದೆ ಇರುವಂತ ದೆವ್ವ ಅಂತ ನಗಾಡಿಕೊಳ್ತಾ ಅಲ್ಲಿಗ್ ಬಂತು. ಅದನ್ ನೋಡಿ ಸಾರಿಕಾ ತುಂಬಾ ಹೆದರ್ಕೊಂಡೋದ್ಲು. ಏನ್ ಸಾರಿಕಾ, ನಾನೇ ನಿನ್ ಫ್ರೆಂಡ್ ಕವಿತಾ, ನನ್ನ ನೋಡಿ ಯಾಕೆ ಭಯಪಡ್ತಾ ಇದ್ಯಾ? ಹೌದು, ಇದ್ದಕ್ಕಿದ್ದಂಗ್ ನಿನ್ ಬಂದಕ್ಕೆ ಹೆದರ್ಕೊಂಡೆ. ಅದು ಸರಿ, ನೀನ್ ಯಾಕೀಗ ಅಳ್ತಾ ಇದ್ಯಾ, ಆ ವಿಷಯ ಹೇಳು. ನಾನು ರಾಜೇಶ್ನ ಪ್ರೀತಿಸಿದೆ, ಆ ವಿಷಯ ಅವ್ರ ಹತ್ರ ಹೇಳ್ದೆ, ಆದ್ರೆ ಅವರದಕ್ಕೆ ಒಪ್ಕೊಳ್ಳಿಲ್ಲ. ಅಯ್ಯೋ, ಅವರಮ್ಮ ತುಂಬಾ ಜೋರಿನವರಂತ ಊರಲ್ಲಿ ಎಲ್ರೂ ಹೇಳ್ತಾ ಇದ್ದಾರೆ. ಆ ತರದ ಮನೆಗೆ ನೀನ್ ಸೊಸೆಯಾಗಿ ಹೋಗ್ತೀಯಾ? ಸೊಸೆ ಇಲ್ಲ, ಏನೂ ಇಲ್ಲ, ಮೊದಲದಕ್ಕೆ ಅವ್ರು ಒಪ್ಬೇಕಲ್ವಾ? ಒಪ್ಪುಕೊಂಡೆ ಮಾತ್ರ ನೀನ್ ಆ ಮನೆಗೆ ಸೊಸೆಗೆ ಹೋಗ್ಬಿಡ್ತೀಯಾ? ಏನೋ ಕವಿತಾ, ಅದೆಲ್ಲ ಮತ್ತೆ ನೋಡ್ಕೊಳ್ಳೋಣ. ನಿನಗೆ ಸುಮಾರು ಮಾಯಗಳು ಗೊತ್ತಿದೆ ಅಲ್ವಾ? ಇಷ್ಟೊರೆಗೆ ನಾನು ನಿನ್ನನ್ನು ಏನೂ ಕೇಳಲಿಲ್ಲ, ಆದ್ರೆ ಈಗ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಸುಂದರ ರೂಪ ಕೊಡಕ್ಕಾಗತ್ತಾ? ಅರೆ, ಅದೇನ್ ದೊಡ್ಡ ವಿಷಯ, ನಾನು ಈಗ್ಲೇ ಕೊಡ್ತೀನಿ ಅಂತ ಕವಿತಾ ಅವಳನ್ನ ಸುಂದರಿ ಮಾಡ್ಬಿಟ್ಲು. ತಕ್ಷಣ ಸಾರಿಕಾ ತುಂಬಾ ಸಂತೋಷದಿಂದ ರಾಜೇಶ್ ಹತ್ರ ಹೋದ್ಲು. ಅವನತ್ರ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ರಾಜೇಶ್ ಆಗ ಏನು ಯೋಚನೆ ಮಾಡದೆ ಅವಳನ್ನ ಒಪ್ಕೊಂಡ. ಅವರ ಪ್ರೀತಿಯ ವಿಷಯ ಹೇಳೋಕೆ ಅವನು ಅವನ ಅಮ್ಮನ ಹತ್ರ ಹೋದ. ಆಮೇಲೆ ಹೀಗೇಳ್ದ, ಅಮ್ಮ, ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅವಳು ತುಂಬಾ ಚೆನ್ನಾಗಿರ್ತಾಳೆ, ಒಳ್ಳೆ ಹುಡುಗಿ ಕೂಡ. ಅವಳಿಗೆ ಅಮ್ಮ ಅಪ್ಪ ಯಾರೂ ಇಲ್ಲ. ನಿಮ್ಮ ಅನುಮತಿಯಿಂದ ನಾವು ಮದುವೆ ಆಗ್ಬೇಕು ಅಂತ ಇದ್ವಿ. ಏನೋ ಇದೋ, ಪ್ರೀತಿ ಇಲ್ಲ, ಬದ್ನೆಕಾಯಿ ಇಲ್ಲ. ನಿನ್ ಮಾವನ್ ಮಗಳು ನಿನ್ನ ಮದ್ವೆ ಆಗ್ಬೇಕಂತ ಇದ್ದಾಳೆ. ನಿನ್ ಮಾವ ಕೂಡ ಸುಮಾರು ವರದಕ್ಷಿಣೆ ಕೊಡ್ತೆ ಅಂತ ಅಂದಿದ್ದಾನೆ. ಬಾಯ್ ಮುಚ್ಕೊಂಡು ಮಾವನ್ ಮಗಳನ್ನೇ ಮದ್ವೆ ಆಗೋ. ಅಮ್ಮ, ನೀನ್ ಏನ್ ಎಂದ್ರು ಸರಿ, ಅವಳೇ ನನ್ ಹೆಂಡತಿ, ಈ ಮನೆ ಸೊಸೆ. ನಾನ್ ಹೇಳಿದ್ ನಂಬಿಟಿಯಾ? ನಾನ್ ಸುಮ್ನೆ ಹೇಳಿದೆ. ನೀನ್ ಅವಳನ್ನ ಎಷ್ಟು ಪ್ರೀತಿಸ್ತಾ ಇದ್ಯೋ ನೋಡ್ಬೇಕಂತ ಆ ತರ ಹೇಳ್ದೆ. ನಾಳೆ ಒಳ್ಳೆ ಮುಹೂರ್ತ ಇದೆ, ನಾಳೆನೆ ಮದ್ವೆ ಮಾಡ್ಬಿಡೋಣ. ಮರುದಿನ ಅನ್ಕೊಂಡ ತರನೇ ಮದ್ವೆ ಕೂಡ ಆಗ್ಬಿಡ್ತು. ಮದ್ವೆ ಆದ ಹೊಸ್ದಲ್ಲಿ ಅತ್ತೆ ಸೊಸೆಯನ್ನ ಚೆನ್ನಾಗೇ ನೋಡ್ಕೊತಾ ಇದ್ಲು. ಆಮೇಲೆ ಚೂರ್ ದಿನದಲ್ಲಿಯೇ, ಏನಮ್ಮ ಸೊಸೆ, ನಿನ್ನಿಂದಾಗಿ ಬಂಗಾರದಂತ ಸಂಬಂಧನ ಬಿಟ್ಕೊಂಡೆ. ಇಲ್ಲಾಂದ್ರೆ ವರದಕ್ಷಿಣೆನೆ ಲಕ್ಷ ಲಕ್ಷ ಬಂದಿರತ್ತೆ. ಛ, ದರಿದ್ರ ಹಿಡ್ದೋಳೆ. ಅತ್ತೆ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ವರದಕ್ಷಿಣೆ ಬಗ್ಗೆ ನೀವು ನನ್ನ ಹತ್ರ ಮಾತಾಡ್ಲಿಲ್ಲ ಅಲ್ವಾ? ಅದ್ರಿಂದಾನೇ ನಾನು ಏನನ್ಲಿಲ್ಲ. ಹೌದೌದು, ಕೇಳಲಿಲ್ವಾ? ಕೇಳಿದ್ರೆ ಮಾತ್ರ ಎಲ್ಲಿಂದ ತಗೊಂಡ್ ಬರ್ತೀಯಾ? ಅಮ್ಮ ಅಪ್ಪ ಇಲ್ಲದ ಒಂದು ಅನಾದೆ ಕಳ್ಳತನ ಮಾಡಿ ತಗೊಂಡ್ ಬರ್ತಿದ್ಯಾ? ಅಯ್ಯೋ ಅತ್ತೆ, ಯಾಕೆ ಹೀಗಂತ ಇದ್ದೀರಾ? ನನ್ ಸೇರ್ಸಿಟ್ಟ ಹಣ ತಗೊಂಡ್ ಬರ್ತಿದ್ದೆ. ಮತ್ತ್ಯಾಕೆ ಯೋಚನೆ ಮಾಡ್ತೀಯಾ? ಹೋಗಿ ತಕೊಂಡ್ ಬಾ. ಅವಳು ಹೋಗ್ತಾ ಇರುವಾಗ, ಇಲ್ನೋಡು, ಹಣ ತಕೊಂಡೆ ಮನೆಗೆ ಬರ್ಬೇಕು, ಇಲ್ಲಾಂದ್ರೆ ಈ ಕಡೆ ಬರ್ಬೇಡ. ಹಾಗಿಲ್ದೆ ಬಂದ್ರೆ ನಿನ್ ಎರಡು ಕಾಲು ಮುರ್ದಾಕ್ಬಿಡ್ತೀನಿ. ಪಾಪ ಸಾರಿಕಾ ಅಳ್ತಾನೆ ಅವಳ ಗೆಳತಿ ಹತ್ರ ಹೋದ್ಲು. ಹೋಗಿ ಅಲ್ಲಿ ನಡೆದ ಎಲ್ಲ ವಿಷಯ ಹೇಳಿದ್ಲು. ಎಲ್ಲ ಕೇಳಿದ ಅವಳು, ನಾನ್ ಮೊದ್ಲೇ ಹೇಳ್ದಲ್ವಾ ಅವಳೊಂದು ಗಯ್ಯಾಳಿ ಅಂತ, ಅವಳ ವಿಷಯ ನಾನ್ ನೋಡ್ಕೋತೀನಿ ಅಂತ ಹೇಳಿ ಆ ದೆವ್ವ ಸಾರಿಕಾ ಮೈಯೊಳಗೆ ಹೋಗ್ಬಿಡ್ತು. ಪುನಃ ಮನೆಗೆ ಹಿಂದೆ ತಿರುಗಿ ಹೋದ್ಲು ಸಾರಿಕಾ. ಮನೆಯಲ್ಲಿದ್ದ ಅತ್ತೆ ಸಾರಿಕಾನ ನೋಡಿ, ಏನೇ ಖಾಲಿ ಕೈಯಲ್ಲಿ ಬಂದಿದ್ಯಾ? ಹಣ ಎಲ್ಲಿ? ಹಣನ ಅತ್ತೆ, ನಮ್ಮ ಬೀರುವಲ್ಲಿದೆ, ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ಏನೇ, ನಾನೊಂದು ಕೇಳಿದ್ರೆ ಒಳಗಿದೆ ಅಂತ ಅಂತ ಇದ್ಯಾ ಅಂತ ಸಾರಿಕಾನ ಹೊಡಿಯೋಕ್ ಮುಂದೋದ್ಲು. ಎಷ್ಟು ಧೈರ್ಯ ನಿನ್ಗೆ, ನನ್ನೇ ಹೊಡಿಯೋಕ್ ನೋಡ್ತೀಯಾ? ಕೋಟಿ ರೂಪಾಯಿ ಕೇಳಿದೆ ಅಲ್ವಾ, ಕೋಟಿ ಪೆಟ್ಟು ತಿನ್ನಿ ಈಗ ಅಂತ ಹೊಡಿಯೋಕ್ ಶುರು ಮಾಡಿದ್ಲು. ಅಮ್ಮ, ನನ್ನ ಬಿಟ್ಬಿಡು, ನನ್ ಬಿಟ್ಬಿಡೆ ಅಂತ ಅತ್ತೆ ಹೇಳಿದ್ರು. ಸಾರಿಕಾ ಹೊಡಿಯೋದು ನಿಲ್ಸಿದ್ಮೇಲೆ ಅತ್ತೆ ಕೋಪದಲ್ಲಿ, ನನ್ನೇ ಹೊಡಿತೀಯಲ್ವಾ, ನನ್ ಮಗ ಬರ್ಲಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಮೊಳಗೋದ್ಲು. ಸ್ವಲ್ಪ ತಾದ್ಮೇಲೆ ರಾಜೇಶ್ ಮನೆಯೊಳಗ್ ಬಂದ. ಅತ್ತೆ ರಾಜೇಶ್ ಹತ್ರ ಎಲ್ಲ ವಿಷಯ ಹೇಳೋಕೆ ಹೋದಾಗ ಆ ದೆವ್ವ ಸಾರಿಕಾ ಮೈಯಿಂದ ಹೊರಗ್ ಬಂದು ಅತ್ತೆಯ ಮೈಯೊಳಗೆ ಹೋಗ್ಬಿಡ್ತು. ಆಗ ರಾಜೇಶ್ ಹತ್ರ, ಮಗ ರಾಜೇಶ್, ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಅವಳು ಮನೆ ಎಲ್ಲ ಕೆಲ್ಸ ಮಾಡ್ತಾಳೆ, ಆಮೇಲೆ ಬಂದು ನನ್ ಕಾಲ್ ಕೂಡ ಒತ್ಬಿಟ್ಲು ಗೊತ್ತಾ, ನನ್ಗೆ ತುಂಬಾ ಸಂತೋಷವಾಗಿದೆ ಕಣು. ಹಾಗೆ ಹೇಳಿದ್ಮೇಲೆ ಆ ದೆವ್ವ ಹೊರಗ್ ಬಂದು ಪುನಃ ಸಾರಿಕಾ ಮೈಯೊಳಗೆ ಹೋಗ್ಬಿಡ್ತು. ಅದನ್ನೆಲ್ಲ ಕೇಳ್ದ ರಾಜೇಶ್ ಸಾರಿಕಾನ ಕರ್ದ. ಅಮ್ಮ ಹೇಳಿದ್ದೆಲ್ಲ ನಿಜನೇನಾ? ಹೌದ್ರಿ, ಅವ್ರು ಹೇಳಿದ್ದೆಲ್ಲ ನಿಜನೇ. ಹಾಗಾದ್ರೆ ದಿನ ಈ ತರಾನೇ ಮಾಡು ಅಂತ ಹೇಳಿ ಅಲ್ಲಿಂದ ಒಳಗೋದ. ಅದನ್ ಕೇಳಿದ ಅತ್ತೆ, ಏನೋ ಅವಳು ನನ್ನನ್ನು ಹೊಡ್ದ್ಲಂತ ಅಂದೆ,
ದಿನ ಈ ತರನ ಮಾಡೋಂತ ಇದ್ಯಾ ಅಯ್ಯೋ ಅಂತ ಹೇಳಿದ್ಲು. ಈ ತರನೆ ಆ ದೆವ್ವ ರಾಜೇಶ್ ಮನೆಯಿಂದ ಹೊರಗೋದ್ಮೇಲೆ ತಕ್ಷಣ ಆತನ ಬಾರಿಸ್ತಾ ಇದ್ಲು. ಒಂದಿನ ಪೆಟ್ಟು ತಡಿಯೋಕಾಗದೆ, ಅಮ್ಮ ಸಾರಿಕಾ ದಯವಿಟ್ಟು ಬಿಟ್ಬಿಡು, ನಿನ್ನ ನಾನು ಏನು ಅನ್ನಲ್ಲ, ನಿನ್ಗಿಷ್ಟ ಬಂದಾಗಿ ಇರು, ನನ್ಗೆ ಬುದ್ಧಿ ಬಂದಿದೆ, ನನ್ನ ಹೊಡಿಬೇಡಮ್ಮ, ನಂಗ್ ಪೆಟ್ಟು ತಡಿಯೋಕ್ ಆಗ್ತಾ ಇಲ್ಲ ಅಂತ ಅಳ್ತಾನೆ ಅವಳನ್ನ ಕೇಳಿದ್ಲು. ಆಗ ತಕ್ಷಣ ಸಾರಿಕೊಳಗಿಂದ ಆ ದೆವ್ವ ಹೊರಗ್ ಬಂದು, ಅಳೋದನ್ನ ನಿಲ್ಸು ಅಂತ ನಡೆದ ಎಲ್ಲ ವಿಷಯವನ್ನು ಅವಳತ್ರ ಹೇಳಿದ್ಲು. ಆ ಅತ್ತೆಗೆ ಆ ವಿಷಯನ್ನೆಲ್ಲ ಕೇಳಿ ತುಂಬಾ ಆಶ್ಚರ್ಯವಾಯ್ತು. ಅಮ್ಮ, ಇದೆಲ್ಲ ನೀನೇ ಮಾಡಿದ್ಯಾ? ಅಯ್ಯೋ ನನ್ ದೆವ್ವದ ಸೊಸೆ ಅಂತ ಬಾಯಿ ಮೇಲೆ ಬೆರಳು ಹಾಕೊಂಡ್ಬಿಟ್ಲು.